ಆಲ್ರೆಡಿ ಕ್ಲೈಮೇಟ್ ಎಲ್ಲ ಚೇಂಜ್ ಕುಂತೈತೆ ರೀ ಅಂದ್ರೆ ಒಮ್ಮೆ ಜಾಸ್ತಿ ಮಳೆ ಆಗೋದು ಒಮ್ಮೆ ಬಿಸಿಲು ಬರೋದು ಒಮ್ಮ ತಣ್ಣ ತನ್ನ ಗಾಳಿ ಬೀಸೋದು ಇಂಥ ಸಮಯದಲ್ಲಿ ಎಲ್ಲರ್ಗಿನ ಮುಖ್ಯ ಸಮಸ್ಯೆ ಏನು ನಮ್ಮೆಲ್ಲರಿಗೂ ಆಗುತ್ತಪ್ಪ ಅಂದ್ರೆ ನೆಗಡಿ ಅದಕ್ಕೆ ಕಾಮನ್ ಕೋಲ್ಡ್ ಕೋಲ್ಡ್ ಮತ್ತು ರೈನೈಟಸ್ ಅಂತಲೂ ಕರೀತಾರ್ರಿ ರೀ ಹಂಗಂದ್ರೆ ಏನು ಅದಕ್ಕೆ ಕಾರಣ ಏನು ಅದು ಹೆಂಗೆ ಹರಡುತ್ತೆ ಅದಕ್ಕೆ ಲಕ್ಷಣ ಏನಿರ್ತವೆ ಅದಕ್ಕೆ ನಾವು ಸೆಲ್ಫ್ ಕೇರ್ ಹೆಂಗೆ ಮಾಡ್ಕೋಬೇಕು ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಏನೇನು ತೊಗೋಬೋದು ಅನ್ನೋದು ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಾಗ ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ಲಿಂತ ಎಂಡ್ ತನ ಮಿಸ್ ಮಾಡಿದೆ ನೋಡಿ ಸೊ ಈಗ ಮಾತಾಡೋಣ ನೆಗಡಿ ಕಾಮನ್ ಕೋಲ್ಡ್ ಅಂದರೆ ಏನಪ್ಪ ಅಂತ ಇದು ಒಂದು ವೈರಲ್ ಇನ್ಫೆಕ್ಷನ್ ರೀ ಜನ್ರಲಿ ಎಲ್ಲಿ ಆಗುತ್ತಪ್ಪ ಅಂದ್ರೆ ನಮ್ಮ ಮೂಗಿಗೆ ಆಗುತ್ತಾ ಇಲ್ಲ ನಮ್ಮ ಗಂಟ್ಲಿಕ್ಕೆ ತ್ರೋಟನೇ ಆಗುತ್ತೆ ರೀ ಸೊ ಇದು ಫ್ಲೂಲಿಂತ್ರ ಭಿನ್ನವಾಗೇ ಇರುತ್ತೆ ಕಾಮನ್ ಕೋಲ್ಡ್ ಏನೈತೆ ನೋಡಿರಿ ನೆಗಡಿ ಅದು ಬೇರೆ ಬೇರೆ ವೈರಸ್ ಸಂಬಂಧ ಆಗ್ತಿರತ್ತೆ ರೀ ಇದು ಏನಪ್ಪಾ ಅಂದ್ರೆ ಜನರಲಿ ನಮಗಷ್ಟು ಹಾಮ್ ಮಾಡೋಂಗಿಲ್ಲ ಅಂದ್ರೆ ತ್ರಾಸು ಕೊಡೋಂಗಿಲ್ಲ ಮತ್ತು ಇದರ ಲಕ್ಷಣ ಏನಿರ್ತಾವೆ ನೋಡಿರಿ ಅವು ಕೂಡ ಒಂದು ಒಳಗೆ ತಾನಾಗಿ ತಾನ ಹೋಗ್ತಾವೆ ಇಲ್ಲ ನಾವು ಏನಾರ ಮೆಡಿಸಿನ್ಸ್ ತೊಗೊಂಡ್ರೆ ತಾನ ಸರಿತೈತೆ ರೀ ಈಗ ಮಾತಾಡೋಣ ನೆಗಡಿಗೆ ಕಾರಣಗಳು ಏನು ಮತ್ತು ಇವು ಹೆಂಗೆ ಅನ್ನೋದು ಹೇಳ್ಕೊಡ್ತೇನೆ ಸೊ ಒಂದೇದ್ದೇನಪ್ಪ ಅಂದ್ರೆ ಏರ್ ಬಾನ್ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂತಾರೆ ಅಂದ್ರೆ ಯಾರಿಗೆ ಆಲ್ರೆಡಿ ನೆಗಡಿ ಐತ್ರಿ ಅವ ನಿಮ್ಮ ಎದುರುಗಡೆ ನಿಂತಾನ ಮತ್ತು ಮೂಗಿಗೆ ಕೈ ಇಡ್ಲಾರ್ದ ಖರ್ಚಿಪ್ ಬಿಡ್ಲಾರ್ದ ಕೆಮ್ಮ ಕುಂತಾನ ಇಲ್ಲ ಸಿನಾ ಅಂದ್ರೆ ಅವನು ಮೂಗುಲಿಂತ್ರೆ ಏನು ಡ್ರಾಪ್ಲೆಟ್ಸ್ ಬರ್ತಾವೆ ಅವ್ನು ನೀವೇನಾರ ಉಸಿರಾಡಿಸ್ಬಿಟ್ರಿ ಅಂದ್ರೆ ನಿಮ್ಗೆ ಅದು ಹರಡುತ್ತೆ ಇನ್ನೊಂದೇನಪ್ಪ ಅಂದ್ರೆ ನೀವು ಅವ ಏನರ ಶಿಂಬಳ ಇಲ್ಲ ಕೆಮ್ಮುಕೊಂಡು ಕೈ ಇಟ್ಕೊಂಡು ಏನರ ವಸ್ತು ಮುಟ್ಟೇನು ರೀ ಅದನ್ನ ನೀವು ಮುಟ್ಟಿದ್ರಂದ್ರೆ ಉದಾಹರಣೆಗೆ ಅವ ತನ್ನ ಮೊಬೈಲ್ ಅದೇ ರೀತಿಯಾಗಿ ಬಳ್ಸಕ್ ರೀ ಅಂದ್ರೆ ಅವ ಸೀನ ಅದು ಮೊಬೈಲ್ ಹಂಗ ಮುಟ್ಟೆನ ಅದನ್ನ ನೀವು ಮುಟ್ಟಿಬಿಟ್ರಿ ನೀವು ಯೂಸ್ ಮಾಡೋತ್ರಿ ಅಂತ ತಿಳ್ಕೊರಿ ಅದನ್ನ ಆದಮೇಲೆ ನೀವು ನಿಮ್ಮ ಬೈಕ್ ಕೈ ಇಟ್ಕೊಂತೀರಿ ಮುಗಿ ಕೈ ಇಟ್ಕೊಂತೀರಿ ಸೊ ಆ ಮೂಲಕ ಕೂಡ ಇದು ಹರಡತ್ರಿ ಇನ್ನೊಂದೇನಪ್ಪ ಅಂದ್ರೆ ಸಲೈವ ಅಂದ್ರೆ ನಮ್ಮ ಏನು ಲಾರ್ ಇರುತ್ತೆ ನೋಡಿ ಅದ್ರ ಮೂಲಕ ಕೂಡ ಇದು ಹರಡುತ್ತೆ ಹೆಂಗಂದ್ರೆ ನಾವು ಯಾವ ಇನ್ಫೆಕ್ಟೆಡ್ ಪರ್ಸನ್ ಅದನ್ನು ಅವ ಯಾರಿಗಾರ ಲಿಪ್ ಟು ಲಿಪ್ ಕಿಸ್ ಕುಂತಾನಪ್ಪ ಇಲ್ಲ ತಾನೇನರ ನೀರು ಕುಡಿದಿದ್ದು ಬಾಟ್ಲಿ ಆಗಿರ್ಬೋದು ಇಲ್ಲ ಸೇರೆ ಕುಡ್ದಿದ್ದು ಕೋಲ್ಡ್ ಡ್ರಿಂಕ್ ಕುಡ್ದಿದ್ದು ಏನರ ಡ್ರಿಂಕ್ಸ್ ಆಗಿರ್ಬೋದು ಅದನ್ನು ಅವ ಕುಡ್ದಿದ್ದು ಯಾರು ಕುಡಿಯೋಕು ಕುಂತಾರಪ್ಪ ಅಂದ್ರೆ ಅವ್ನು ಲಾರದ ಮೂಲಕ ಕೂಡ ಅದು ಸ್ಪ್ರೆಡ್ ಆಗುತ್ತೆ ರೀ ಇನ್ನೊಂದೇನಪ್ಪ ಅಂದ್ರೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಹೆಂಗಂದ್ರೆ ಆಲ್ರೆಡಿ ಒಬ್ಬ ಇನ್ಫೆಕ್ಟೆಡ್ ನೆಗಡಿ ಅಂತ ಅದಾನ ರೀ ಅವ ತನ್ನ ಮೂಗು ಸೇಮ್ ಸೀಟ್ ಕೊಟ್ಟು ಕೈ ಒರೆಸ್ಕೊಂಡು ಕೈ ತೊಳ್ಕೊಂಡಿಲ್ಲ ಸೊ ಅದರಲ್ಲೇನ ನಿಮ್ಮ ಜೊತೆಗೆ ಹ್ಯಾಂಡ್ಶೇಕ್ ಮಾಡಿದ ನಿಮ್ಗೆ ಹಗ್ಗ ಮಾಡಿದ ಸೊ ಅದ್ರಲ್ಲಿ ಏನಾಗುತ್ತೆ ನೀವು ಮತ್ತೆ ಅದನ್ನು ನಿಮ್ಮ ಮೂಗಿಗೆ ಬಾಯಿಗೆ ಏನಾರ ಟಚ್ ಮಾಡ್ಕೊಟ್ರೆ ಆ ಮೂಲಕ ಸ್ಕಿನ್ ಟು ಸ್ಕಿನ್ ಕೂಡ ಅದ್ರ ಟಚ್ ಆಗಿ ನಿಮ್ಗೆ ಹರಡುತ್ತೆ ರೀ ಈಗ ಮಾತಾಡೋಣ ಇದ್ರಾಗ ಲಕ್ಷಣ ಏನೇನು ಬರ್ತಾವಪ್ಪ ಅಂತ ಸೊ ಏನಪ್ಪ ಅಂದರೆ ನಿಮ್ಮ ಮೂಗು ಸೋರ ಕುಂದಿರ್ತೈತೆ ರೀ ಮತ್ತು ನಿಮ್ಗೆ ಶೀತ ಆದರೆ ಫುಲ್ ಸೀಂತಿರ್ತಿರಿ ಮತ್ತು ನಿಮ್ಮ ಮೂಗು ಬಂದಾಗುತ್ತಾ ನಿಮ್ಗೆ ಜ್ವರ ಬರ್ತಾವ ಕಣ್ಣಾಗ ನೀರು ಬರ್ತಿರ್ತೈತಿ ತೆಲ್ನೋವು ಆಗುತ್ತಾ ಗಂಟ್ಲೆ ಕೆರಿತೈತೆ ಮತ್ತು ನಿಮ್ಗೆ ಆಯಾಸ ರೀ ಈಗ ಮಾತಾಡೋಣ ನೀವು ಇದ್ರಾಗ ಸೆಲ್ಫ್ ಕೇರ್ ನೀವು ಹೆಂಗೆ ತೊಗೋಬೋದಪ್ಪ ಅಂದ್ರೆ ನೀವು ಸ್ಟೀಮ್ ತೊಗೋಬೇಕ್ರಿ ಅಂದ್ರೆ ಏನಾರ ಆಗಲಿ ಜಂಡು ಆಗಲಿ ಅದನ್ನೊಂದು ಸಾ ಡಬ್ರಾಗ ನೀರು ಹಾಕ್ಕೊಂಡು ಅದ್ರದ್ದು ಒಗೆ ತೊಗೋಬೇಕ್ರಿ ಇಲ್ಲ ಬಿಸಿನೀರ್ನಾಗ ಉಪ್ಪು ಹಾಕ್ಕೊಂಡು ಮುಕ್ಕರು ಶುಗಳ್ಬೇಕ್ರಿ ಮತ್ತು ಈಗ ನೀವು ಇದ್ರಾಗ ಏನು ಮಾಡಬಾರ್ದು ಅನ್ನೋದು ಹೇಳ್ತೀನಿ ತಲೆ ಮೇಲೆ ಸ್ನಾನ ಮಾಡಬಾರ್ದು ನೆಗಡಿ ಆದಾಗ ಮತ್ತು ತಲೆಗೆ ಎಣ್ಣೆ ಹಚ್ ಎಣ್ಣೆ ಗಿಣ್ಣೆ ಹಚ್ಕೋಬಾರ್ದು ಮತ್ತು ನೀವು ಎಣ್ಣೆ ಪದಾರ್ಥ ಖಾರದ ಪದಾರ್ಥ ಮಸಾಲೆ ಪದಾರ್ಥ ಈ ಟೈಮ್ನಾಗ ಸೇವನ ಮಾಡಬಾರ್ದು ಮತ್ತು ಹುಳಿ ಪದಾರ್ಥ ಕೂಡ ಈ ಟೈಮ್ನಾಗ ನೀವು ತಿನ್ಬಾರ್ದು ಸೊ ಈಗ ಮಾತಾಡೋಣ ಮಾಡರ್ನ್ ಮೆಡಿಸಿನ್ ಏನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಲೋಪೆಥಿಕ್ ಮೆಡಿಸಿನ್ ನೆಗಡಿ ಆಗಪ್ಪ ಅಂದ್ರೆ ಎನ್ ಎ ಸಿ ಐ ಡಿಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಮತ್ತು ಆ್ಯಂಟಿ ಇಸ್ಟಮೈನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಇಲ್ಲ ಕಫ್ ಆ್ಯಂಡ್ ಕೋಲ್ಡ್ ಟ್ಯಾಬ್ಲೆಟ್ಸ್ ಒಂ ಸ್ಕ್ರೈಬ್ ಮಾಡ್ತಾರೆ ಈಗ ಆಯುರ್ವೇದಿಕ್ ಅಪ್ರೋಚ್ ಇದ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನೀವು ಇದ್ರಾಗ ತಾಲಿ ಸಾದಿ ಚೂರ್ಣ ಯೂಸ್ ಮಾಡ್ಬೋದ್ರಿ ಹೆಂಗಪ್ಪ ಅಂದ್ರೆ ಒಂದು ಚಮಚೆಯನ್ನು ಅದು ಜೇನು ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಚಂದಾಗ ನೀವು ಅದನ್ನ ಚಿಬ್ಬೇಕ್ರಿ ಬೆಳಿಗ್ಗೆ ಮತ್ತು ರಾತ್ರಿ ಚಿಬ್ಬೇಕು ಇನ್ನೊಂದೇನಪ್ಪಾ ಅಂದ್ರೆ ನೀವು ತಾಲಿ ಸಾದಿ ಚೂರ್ಣ ಯೂಸ್ ಮಾಡ್ಬೋದು ಒಂದು ಚಮಚೆಯನ್ನ ಜೇನು ತುಪ್ಪದ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನ ನೆಕ್ಬೇಕ್ರಿ ಬೆಳಿಗ್ಗೆ ಒಮ್ಮೆ ರಾತ್ರಿಗೊಮ್ಮೆ ನಾಲ್ಕು ನಿಂತರ ಐದು ದಿನ ಈ ಥರ ಮಾಡಬೇಕು ಇನ್ನೊಂದೇನಪ್ಪ ಅಂದ್ರೆ ಅಣು ತೈಲ ಯೂಸ್ ಮಾಡ್ಬೇಕು ರೀ ಹೆಣತೆಲ್ಲ ಏನಂದ್ರೆ ಅದು ಒಂದು ಆಯುರ್ವೇದಿಕ್ ನ್ಯಾಸಲ್ ಡ್ರಾಪ್ಸ್ ಅಂತಲೇ ಹೇಳ್ಬೋದು ಮೂಗಿ ಹಾಕೋ ಎಣ್ಣೆ ಸೊ ಅದನ್ನು ಎರಡು ಎರಡು ಹನಿ ಬೆಳಿಗ್ಗೆ ರಾತ್ರಿ ಎರಡು ಮೂಗಿಗೆ ನೀವು ಬಿಟ್ಕೊಂಡು ಮಲ್ಕೊಂಡ್ರೆ ನಿಮ್ಮ ಮೂಗೇನು ಬಂದಾಗಿರ್ತೈತಿ ನೋಡಿರಿ ಅದು ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಅನ್ಕೊತೀನಿ ಈ ವಿಡಿಯೋದಾಗ ನೆಗೆಡಿ ಕಾಮನ್ ಕೋಲ್ಡ್ ಕೋಲ್ಡ್ ಮತ್ತು ರೈನೈಟಿಸ್ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಏನು ತಿಳಿಸಿನಿ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗೈತಿ ನೀವು ಮುಂದೆ ಕೂಡ ಇದೇ ರೀತಿ ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋಲಿ ಒಂದು ಹೊಸ ವಿಷಯ ಜೊತೆಗೆ ಟಿಲ್ ದ್ಯಾನ್ ಟೇಕ್ ಕೇರ್ ಧನ್ಯವಾದಗಳು